ರೇಷ್ಮೆ ಬೆಳೆಯಲ್ಲಿ ಬೇರೆ ಬೇರೆ ತಳಿಗಳಿದಾವ ಸರ್? ಯಾವ್ಯಾವ ತಳಿ ರೇಷ್ಮೆಗಳಿದಾವೆ? ದಿನೇಶ್ ಕುಮಾರ್ ಹೌದು, ಕೇಳ್ತಿದ್ದಾರೆ. ಒಳ್ಳೇದಾಯ್ತು, ಒಳ್ಳೇದು ಸರ್. ಈಗ ನನ್ನ ಹತ್ರ ಇರೋದು 6 ವಿಧದಾದ 22 ತಳಿಗಳಿದಾವೆ. 6ರಲ್ಲಿ ಮುಖ್ಯವಾಗಿ V1 ಅನ್ನೋ ತಳಿ ನಂಬರ್ 1. ಆ V1 ಅನ್ನೋ ತಳಿ ಬಹುಶಃ ನಮ್ದು ಈಗಿರೋ 12 ಎಕರೆನಲ್ಲಿ 11 ಎಕರೆಯಷ್ಟು V1 ತಳಿನೇ ಇದೆ. ಇನ್ನು 1 ಎಕರೆನಲ್ಲಿ ಇತರ ತಳಿಗಳನ್ನ ಹಾಕಿದ್ದೀನಿ, ಅದು ಸ್ಯಾಂಪಲ್ಗೆ ಅಂತ. ಆದ್ರೆ ಒಂದೊಂದ್ರಲ್ಲಿ ಒಂದೊಂದು ವಿಧವಾದ ರೋಗದ ಬಾಧೆ ಇದೆ. ಒಂದ್ರಲ್ಲಿ ಬೇಗ ಅಣ್ಣೆಲೆ, ಒಂದ್ರಲ್ಲಿ ತೆಳುವಾದ ಎಲೆ, ಒಂದ್ರಲ್ಲಿ ತಿನ್ನಕಾಗಲ್ಲ, ಬರೀ ಚಾಕಿಂಗ್ ಮಾತ್ರ, S36 ಅನ್ನೋದು, ಥೈಲ್ಯಾಂಡ್ ಅನ್ನೋದು ಬಹಳ ತೆಳುವು, ಆಮೇಲೆ S13 ಅನ್ನೋದು ಮರಗ ಮಳೆ ಇಲ್ಲದೆ ಮಳೆಗಾಲದಲ್ಲಿ ಬರುವಂತ, ನೀರಿಲ್ಲದೆ ಮಳೆಗಾಲದಲ್ಲಿ ಬರುವಂತ ಒಂದು ತಳಿ. ಈ ರೀತಿ ಒಂದೊಂದಕ್ಕೂ ಒಂದೊಂದಿದೆ. ಎಲ್ಲದಕ್ಕೂ ಶೂಟ್ ಆಗುವಂತದಂದ್ರೆ V1 ತಳಿ. ಆದ್ರಿಂದ ಪ್ರತಿಯೊಬ್ಬರು ಕೂಡ V1 ತಳಿನೇ ಹಾಕಿದ್ದಾರೆ. ನಾನು ಕೂಡ ಹಾಕಿದ್ದೀನಿ. ಬಹುಶಃ ಇದು ಹಾಕ್ಬೇಕಾದ್ರೆ ನಾನು ರೇಷ್ಮೆನಲ್ಲಿ ಸಾಧನೆ ಮಾಡ್ಬೇಕಾದ್ರೆ 3 ಇನೋವೇಷನ್ ಕಂಡಿದ್ದೀನಿ. ನನ್ನ ಸ್ವಂತ ವಿಜ್ಞಾನಿಯನ್ನು ಚಿಂತಿಸಿ ನನಗೂ ಅನುಕೂಲ ಆಗ್ಬೇಕು, ಇದ್ರಿಗೂ ಅನುಕೂಲ ಆಗ್ಬೇಕು ಅಂತ 3 ಇನೋವೇಷನ್ ಕಂಡಿದ್ದ. ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದಿದೆ, ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ, ಇನ್ನೊಂದು ಪ್ರಶಸ್ತಿಗೆ ಇನ್ನೂ ಬೇರೆ ಇದ್ದಾರೆ ಅಂತ ಹೇಳಿ ಅದನ್ನ ಕೈ ಬಿಟ್ಟು ಒಂದು ಇಟ್ಕೊಳ್ಳಿ. ಪ್ರಶಸ್ತಿ ಅಲ್ಲ ಮುಖ್ಯ, ಅದು ಚಾಲ್ತಿನಲ್ಲಿ ಇರೋದು ಎಲ್ಲಕ್ಕಿಂತ ಜಾಸ್ತಿ ಅದೇ. ಆ ಕಡ್ಡಿ ಚಾಪ್ಲಿನ್ಸ್ ಒಂದೊಂದು ನಾರ್ಗು 2 ರೂಪಾಯಿ ಕೊಡ್ಬೇಕಾಗಿರೋದು ಅಂತದ್ದು, ಅದನ್ನೆಲ್ಲ ಬೇಡ, ಫ್ರೀಲೇ ಮಾಡ್ಬೋದು. ನಮ್ಮಲ್ಲಿರೋ ತುಂಬೆನ ಇನ್ನೊಂದು ಸೀಳು ತಗೊಂಡ್ಬಂದು ನಮ್ಮ ಭೂಮಿನಲ್ಲಿ ಹಾಕ್ಬಿಟ್ರೆ ಹಂಗೆ ನಾಡ್ತದೆ. ಅದ್ರಲ್ಲಿ 2 ವರ್ಷಕ್ಕೆ ಬರತ್ತದು, ನಮ್ದ್ರಲ್ಲಿ ಕೇವಲ 120 ದಿವಸ 4 ತಿಂಗಳಿಗೆ ಬರ್ತದೆ ಅಂತ ರುಜುವಾತು ಮಾಡ್ತೀನಿ ನಾನು. ಅದಕ್ಕಾಗಿ ಅವಾರ್ಡ್ ಕೂಡ ನನಗೆ ಬಂದಿದೆ. ಪ್ರಶಸ್ತಿ ಕೂಡ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು, ಪ್ರಶಸ್ತಿ ಮನೆಯಲ್ಲೇ ಹೌದು ಕಾಣಿಸ್ತಾ ಹೌದು ಇರ್ಬೋದು. ಹೌದು, ಎಷ್ಟು ಅವಾರ್ಡ್ ಗಳಿದೆ. ಈ ಮನೆಯಲ್ಲೇ ಕೂತಿದ್ದೀನಿ, ಸುಖ ಸಂಸಾರದಲ್ಲಿ ಇದ್ದೀವಿ. ಆರ್ಥಿಕ ಮಟ್ಟನು ಸುಧಾರಿಸಿದ್ದೀನಿ ರೇಷ್ಮೆ ಮಾಡಿ. ಇನ್ನೇನು ಇವಾಗ ನೆಮ್ಮದಿ ಆರೋಗ್ಯ.